ನಮಸ್ತೆ ವೀಕ್ಷಕರೇ. ಕೆಜಿಎಫ್ ಸಂಭಾಷಣೆ ಬರಹಗಾರರಾದ ಚಂದ್ರಮೌಳಿ ಅವರು ಇದೀಗ ಹೊಸ ಚಿತ್ರವೊಂದನ್ನು ನಿರ್ದೇಶಿಸಲಿದ್ದಾರೆ. ಈ ಚಿತ್ರಕ್ಕೆ ದಿಲ್ಮಾರ್ ಎಂದು ಹೆಸರಿಡಲಾಗಿದೆ. ಈ ಚಿತ್ರದಿಂದ ಹೊಸ ಪ್ರತಿಭೆ ರಾಮ್ ಅವರು ನಾಯಕ ನಟನಾಗಿ ಹೊರಹೊಮ್ಮಲಿದ್ದಾರೆ. ಈಗಿನ ಟ್ರೆಂಡ್ಗೆ ತಕ್ಕಂತೆ ಮಾಸ್ ಲುಕ್ ನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬೇಡಿಕೆಯ ನಟನಾಗಿ ನಿಲ್ಲುವುದು ಖಚಿತ ಎನಿಸುತ್ತಿದೆ. ಹಾಗೆ ಕೆಜಿಎಫ್ ನಂತರ ಬರಹಗಾರ ಚಂದ್ರಮೌಳಿ ಅವರಿಗೆ ತಮಿಳು ಚಿತ್ರರಂಗದಿಂದ ಹಲವಾರು ಅವಕಾಶ ಬಂದರೂ ಅದನ್ನು ತಿರಸ್ಕರಿಸಿದ್ದಾರೆ. ತಮಿಳು ಚಿತ್ರರಂಗದಲ್ಲಿ ಅವಕಾಶ ಸಿಕ್ಕರೆ ಸಾಕು ಎಂಬ ಈ ಕಾಲದಲ್ಲಿ ಕನ್ನಡದಲ್ಲಿಯೇ ಬೆಳೆಯಬೇಕು ಎಂಬ ನಿರ್ದೇಶಕರ ಹಂಬಲ ಕನ್ನಡ ಚಿತ್ರಪ್ರೇಮಿಗಳಿಗೆ ಅಚ್ಚರಿಯನ್ನುಂಟು ಮಾಡಿದೆ. ನಂತರ ಈ ಚಿತ್ರವನ್ನು ನಾಗರಾಜ್ ಭದ್ರಾವತಿ ಎನ್ನುವರು ನಿರ್ಮಾಣ ಮಾಡುತ್ತಿದ್ದು ವಿಘ್ನೇಶ್ವರ ಸಿನಿಮಾಸ್ ಅಡಿಯಲ್ಲಿ ಈ ಚಿತ್ರ ಮೂಡಿಬರಲಿದೆ. ಮತ್ತೊಂದು ವಿಷಯವೇನೆಂದರೆ ಕನ್ನಡಕ್ಕೆ ಮೊದಲ ಬಾರಿಗೆ ತೆಲುಗಿನ ಅರ್ಜುನ್ ರೆಡ್ಡಿ ಚಿತ್ರದ ಸಂಗೀತ ನಿರ್ದೇಶಕರಾದ ರದನ್ ಅವರು ಈ ದಿಲ್ಮಾರ್ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಲಿದ್ದಾರೆ. ನಾಯಕ ನಟ ರಾಮ್ ಅವರ ಎದುರಿಗೆ ಖಡಕ್ ವಿಲನ್ ಆಗಿ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವರು ನಟಿಸಲಿದ್ದಾರೆ ಹಾಗೂ ಛಾಯಾಗ್ರಾಹಕರಾಗಿ ಗಿರೀಶ್ ಗೌಡ ಅವರು ಕಾರ್ಯನಿರ್ವಹಿಸಲಿದ್ದಾರೆ. ಈ ಚಿತ್ರಕ್ಕೆ ನಾಯಕಿಯನ್ನು ತೆಲುಗು ಚಿತ್ರರಂಗದಿಂದ ಕರೆಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಮತ್ತು ಕಾಮಿಡಿ ಕಿಲಾಡಿ ಜಿಜಿ ಶರತ್, ಲೋಹಿತಾಶ್ವ, ಸಾಯಿ ಕುಮಾರ್ ಮತ್ತಿತರ ದೊಡ್ಡ ತಾರಾ ಬಳಗವೇ ಈ ಚಿತ್ರದಲ್ಲಿದೆ. ಚಿತ್ರರಂಗದ ಹೊಸ ಪ್ರತಿಭೆಗಳೆಲ್ಲ ಸೇರಿ ಮಾಡುತ್ತಿರುವ ಈ ಚಿತ್ರವನ್ನು ನೋಡಲು ಸಿನಿ ಪ್ರೇಕ್ಷಕರು ಕೆಲವು ತಿಂಗಳು ಕಾಯಬೇಕಾಗಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಈ ಚಿತ್ರದ ಚಿತ್ರೀಕರಣ ಪ್ರಾರಂಭವಾಗಲಿದೆ ಎಂದು ತಿಳಿದು ಬಂದಿದೆ. ಈ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.